ಇನ್ನು ಜಗದೀಶ್ ಶೆಟ್ಟರ್ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆಯಾದ ಬೆನ್ನೆಲ್ಲ ಲಿಂಗಾಯತ ಬಿಜೆಪಿ ಲಿಂಗಾಯತ ನಾಯಕರನ್ನ ಕಡೆಗಣಿಸ್ತಾ ಇದೆ ಎಂಬ ದಾಳ ಉಳಿಸುತ್ತಿದ್ದ ಕೈ ನಾಯಕರು ಇದೀಗ ಲಿಂಗಾಯತ ಮತ ಸೆಳಕೆ ಹೊಸ ತೊಂದರೆಗಾರಿಕೆನ ಮಾಡ್ತಾ ಇದ್ದಾರೆ ಬಸವಣ್ಣನ ಐಕ್ಯ ಸ್ಥಳ ಸಂಗಲದಲ್ಲಿ ಸಂಗಮದಲ್ಲಿ ಬಸವ ಜಯಂತಿ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಾನುವಾರ ಕೂಡಲ ಸಂಗಮಕ್ಕೆ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ ರಾಹುಲ್ ಸಂಗಮೇಶ್ವರ ದೇವಸ್ಥಾನ ಅಣ್ಣ ಬಸವಣ್ಣನ ಐಕ್ಯ ಮಂಟಪ ದರ್ಶನ ಪಡೆಯಲಿದ್ದಾರೆ ಬಳಿಕ ಸಭಾಭವನದಲ್ಲಿ ಬಸವ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಈ ನಡುವೆ ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಂಥ ಜಗದೀಶ್ ಶೆಟ್ಟರ್ ಕೈ ನಾಯಕರು ಲಿಂಗಾಯತ ಟಾಸ್ಕ್ ನೀಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹುಬ್ಳಿ ಶೆಟ್ಟರ್ ಅವರ ಮನೆಗೆ ಭೇಟಿ ನೀಡಿ ಲಿಂಗಾಯತ ಮಸಾಲೆಯಲ್ಲೂ ಕೂಡ ತಂತ್ರಗಾರಿಕೆಯನ್ನು ರೂಪಿಸಿದರು ಇದೆಲ್ಲ ಆಗ್ತಾಯಿದೆ ಮತ್ತೊಂದು ಕಡೆ ಅಲ್ಲೇನು ರೆಬಲ್ ಆಗಿದ್ದರು ರಜೆ ತುಳಗಡೆ ಎಲ್ಲೂ ಕೂಡ ಕೂಲ್ ಆಗಿದೆ ಎಲ್ಲೋ ಕೂಡ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ನಡುವೆ ಶೆಟ್ಟರನ್ನು ಸೋಲಿಸಬೇಕು ಅಂತ ಬಿ ಜೆ ಪಿ ಕೂಡ ತಂತ್ರವನ್ನು ಮಾಡ್ತಾ ಇದೆ ಆರ್ ಎಸ್ ಎಸ್ ಅಖಾಡಕ್ಕಿಳಿದಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ನಾಗ್ಪುರದಿಂದ ಐವತ್ತು ವಿಶೇಷ ಪ್ರಚಾರಕರು ವಿಸ್ತಾರಕರು ಎಂಟ್ರಿ ಕೊಟ್ಟಿದ್ದಾರಂತೆ ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರಕ್ಕೆ ಅಲ್ಲಿ ಬಿ ಜೆ ಪಿ ಪರ ಆರ್ ಎಸ್ ಎಸ್ ಪ್ರಚಾರಕರು ತಂತ್ರಗಾರಿಕೆಯನ್ನು ಮಾಡಿ ಸೋಲಿಸಲೇಬೇಕು ಜಗದೀಶ್ ಶೆಟ್ಟರ್ ಅಂತ ತಂತ್ರಗಾರಿಕೆನ ಮಾಡ್ತಿದ್ದಾರೆ ಒಂದು ಕಡೆ ರಾಹುಲ್ ಗಾಂಧಿ ಬರ್ತಾ ಇರೋದು ಕೂಡಲ ಸಂಗಮಕ್ಕೆ ಲಿಂಗಾಯತ ಸಮುದಾಯವನ್ನು ಮತ್ತಷ್ಟು ಸೆಳೆಯುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ಅಂತ ಒಂದು ಟೀಮು ಸೋಲಿಸೋದಕ್ಕೆ ಒಂದು ಟೀಮು ಸೊ ಲಿಂಗಾಯತರ ಇಡೀ ಲಿಂಗಾಯತ 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 ಅಂತ ಜಪ ಆಗ್ತಿದೆ ಕರ್ನಾಟಕದಲ್ಲಿ ಈ ಹಿಂದೆ ನಿಡ್ಲಿಂಗಪ್ಪ ಅವ್ರಿಗೆ ವೀರೇಂದ್ರ ಪಾಟೀಲ್ ವೀರೇಂದ್ರ ಪಾಟೀಲ್ಗೆ ಆದಂತ ಹಿಂದಿನ ಹ್ಮ್ ಆ ಪೈನ್ ಇದೆಯಲ್ಲ ಹ್ಮ್ ಅವಮಾನ ಇದೆಯಲ್ಲ ಅದು ಇನ್ನೂ ಕೂಡ ಜನಗಳ ಮರ್ತಿಲ್ಲ ಹ್ಮ್ ಐವತ್ತು ವರ್ಷ ಆಗೋದೇ ಅದಾದ ಮೇಲೆ ತಾನೆ ಕಾಂಗ್ರೆಸ್ಗೆ ದೊಡ್ಡ ಹೊಡ್ತಾ ಆಗಿತ್ತು ಅದಾದ್ಮೇಲೆ ಲಿಂಗಾಯತ ಮತಗಳು ಕಾಂಗ್ರೆಸ್ ಓದುವು ಅಂತ ಹೇಳುದು ಬಸವಣ್ಣನ ಕುಳಸಂಗಮ ಜಾಗಕ್ಕೆ ರಾಹುಲ್ ಗಾಂಧಿ ಬರಬಹುದು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಕಾಣಲ್ಲ ಆಗಲ್ಲ ಆ ಭಾಗದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಕ್ಯಾಂಡಿಡೇಟ್ ಬೇಸ್ಡ್ ಅಂಡ್ ಎರಡನೇ ಸುದ್ದಿಗೂ ಹೇಳಿದ್ರಲ್ಲ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ಗೆ ಲಿಂಗಾಯತ ಮತವನ್ನು ಸೆಳೆಯುವಂತೆ ಸುರ್ಜೇವಾಲಾ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅವ್ರ ಸಂಬಂಧ ಇರೋದು ಶಾಮ್ನೂರ್ ಶಿವಶಂಕರ್ ಅಪ್ಪ ಜೊತೆ ಹ್ಮ್ ಅವರು ಕೊಡುಕೊಳ್ಳುವ ವ್ಯವಹಾರ ಆಗಿದೆ ಸುರೇಶ್ ಅಂಗಡಿ ಮಗಳಿಗೆ ಜಗದೀಶ್ ಆಗಿದೆ ಕೊಡಕೊಳ್ಳ ವ್ಯವಹಾರ ಆಗಿದೆ ಹೌದು ಶೆಟ್ಟರ್ ಸಂಬಂಧದಲ್ಲಿ ದೊಡ್ಡ ಮಟ್ಟ ನೆಟ್ವರ್ಕ್ ಇದೆ ಆದ್ರೆ ರಾಜಕೀಯ ಸಂಬಂಧದಲ್ಲಿ ಆ ನೆಟ್ವರ್ಕ್ ವರ್ಕ್ಔಟ್ ಆಗಲ್ಲ ಯಾಕೆ ವಿಷಯ ಹೇಳ್ತಾ ಇದೀನಿ ಅಂದ್ರೆ ಕರಾವಳಿ ಭಾಗದಲ್ಲಿ ಸಂಘ ಪರಿವಾರ ಪ್ರಬಲವಾಗಿರುವುದನ್ನು ವರ್ತುಪಡಿಸಿದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಘ ಪರಿವಾರ ಪ್ರಬಲ ಆಗಿರತಕ್ಕಂಥದ್ದು ಆರ್ ಎಸ್ ಎಸ್ ಅದು ಹುಬ್ಳಿ ಯಾವ ರೇಂಜ್ಗೆ ಅಂತಂದ್ರೆ ಅವತ್ತೇ ಯಡಿಯೂರಪ್ಪ ಆಲ್ಟರ್ನೇಟಿವ್ ಅರವಿಂದ್ ಬೆಲ್ಲದ್ನ ಫೋಕಸ್ ಮಾಡಬೇಕು ಅಂತ ಹುಟ್ಟಿದ್ದೆ ಆರ್ ಎಸ್ ಎಸ್ ಅಲ್ಲಿ ಎರಡನೇದು ಜಗದೀಶ್ ಶೆಟ್ಟರ್ಗೆ ತುಂಬಾ ಅತಿ ಪ್ರಭಾವಿ ವ್ಯಕ್ತಿ ಯಡಿಯೂರಪ್ಪನ ಟೈಪ್ ಅನುಕಂಪ ಇದೆಯಲ್ಲ ಸಾಧ್ಯ ಇಲ್ಲ ಬರಲ್ಲ ಹಂಗ್ ಬರೋದಾದ್ರೆ ಒಂದು ಕುಮಾರಸ್ವಾಮಿ ಬರುತ್ತೆ ಒಂದು ಸಿದ್ದರಾಮಯ್ಯ ಬರ್ತದೆ ಒಂದು ಯಡಿಯೂರಪ್ಪ ಬರುತ್ತೆ ಅದನ್ನ ಹೊರತುಪಡಿಸಿ ಇನ್ ಯಾವುದೇ ನಾಯಕರು ಸಹ ಆ ಸಮುದಾಯದ ಅನುಕಂಪವನ್ನು ಗಳಿಸಲು ಸಾಧ್ಯವಿಲ್ಲ ಇನ್ನೊಂದ್ ಕಡೆ ಬರುತ್ತೆ ನಾನು ಆಗ್ಲೇ ಮಾತಾಡ್ತೇನೆ ಕಳಿಸೋದಿಲ್ಲಿ ಮಡಿವಾಳ ಸಮುದಾಯದ ಗೋಪಿ ಕೃಷ್ಣ ಟಿಕೆಟ್ ಆಗದಿರೋದು ಇಡೀ ರಾಜ್ಯಾದ್ಯಂತ ಮಡಿವಾಳರು ಕಾಂಗ್ರೆಸ್ ಎಗನೇಶ್ ನಿಲ್ಲಕ್ಕೆ ಸಾಧ್ಯ ಆಗಬಹುದು ರಘು ಕೆ ಕೆಪಿ ನಂಜುಂಡಿನ ಜತೆಗಾಕೊಂಡು ನೋಡಾಡ್ರ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ದು ಕಾಂಗ್ರೆಸ್ ಬಿಜೆಪಿ ಬಿಜೆಪಿಯವರು ರಘು ಆಚಾರ್ಗೆ ಟಿಕೆಟ್ ತಪ್ಸಿರೋದು ಮತ್ತೆ ಅವರು ಜೆಡಿ ಯಗಣೇಶ್ ಸಿದ್ದರಾಮಯ್ಯ ಮತ್ತೆ ಅವ್ರಲ್ಲಿ ಮಾತಾಡಿ ಹೋಗಿರೋದು ಅದು ಕೂಡ ವಿಶ್ವಕರ್ಮ ಕೂಡ ಯಗನೇಶ್ ಕಾಂಗ್ರೆಸ್ ಅಂದ್ರೆ ಸಣ್ಣ ಸಣ್ಣ ಸಮುದಾಯದ ಪ್ರಮುಖರು ಯಾರಿಗೂ ಮಿಸ್ ಆಗಿದೆ ಅದು ವರ್ಕ್ಔಟ್ ಆಗಬಹುದು ಸಾಸಲು ಸತೀಶ್ಗೆ ಟಿಕೆಟ್ ಆಗದಿರೋದು ಕಾಂಗ್ರೆಸ್ನಲ್ಲಿ ಗೊಲ್ಲ ಸಮುದಾಯ ಎಗಣ ಆಗಲಿ ಕಾರಣ ಆಗ್ಬಹುದು ಬಿಜೆಪಿ ಟಿಕೆಟ್ ಕೊಟ್ಟವರಲ್ಲ ಇಲ್ಲಿ ಮುನ್ರಾಜು ಮತ್ತೆ ಪೂರ್ಣಿಮಾ ಇದಾಗ್ಬೋದು ಅದನ್ನ ವರ್ತುಪಡಿಸಿದ್ರೆ ದೊಡ್ಡ ಮಟ್ಟದ ಲಿಂಗಾಯತ ಯಡಿಯೂರಪ್ಪ ಹ್ಮ್ ಲಿಂಗಾಯತ ಯಡಿಯೂರಪ್ಪ ಒಕ್ಕಲಿಗ ದೇವೇಗೌಡರು ಅಶೋಕ್ ಅಶ್ವಥ್ ನಾರಾಯಣ್ ಕಂಪೇರ್ ಆ ಆತರ ಇದೆ ಹಾಗಾಗಿ ಆ ಫಾರ್ಮುಲಾ ವರ್ಕ್ಔಟ್ ಅಲ್ಲಿ ಈ ಶೆಟ್ಟರ್ ಕಟ್ಟತಾರ ಸಮಸ್ಯೆ ಅಂದ್ರೆ ಹಣ್ಣ ಅಕ್ಕಪಕ್ಕ ತಂತ್ರಣಿ ಅದಿರಲಿ ಗಟ್ಟಿ ಮಾಡ್ಕೊಳ್ಳಲ್ಲ ಅನ್ನೋದು ಶೆಟ್ಟರ್ ನಿಲುವು ಆ ಮಟ್ಟಿಗೆ ಇಲ್ಲ ಬಿಜೆಪಿಯವರೇನು ಅಧಿಕಾರಕ್ಕೆ ಬರಬೇಕು ಅಂತ ಮತ್ತೆ ಇರೋದ್ ಅವರು ದಡ್ರ ಇಲ್ಲಿ ಸುರೇಶ್ ಕುಮಾರ್ ಟಿಕೆಟ್ ಕೊಡ್ತಾರಪ್ಪ ಅಲ್ಲಿ ತಿಪ್ಪ ರೆಡ್ಡಿ ಕೊಡ್ತಾರೆ ಶೆಟ್ಟರ್ ಬಿಟ್ಟು ಇನ್ ಯಾರು ಆಗದೆ ಇಲ್ಲ ಅಂದ್ರೆ ಕೊಡ್ತಿರೋ ಶೆಟ್ಟರ್ ಗೆನೆ ಅಲ್ವಾ ಮಹೇಶ್ ಟೆಂಕಿನ ಹೌದು ಅಂದ್ರೆ ಸಾಮಾನ್ಯ ಕಾರ್ಯಕರ್ತನ ಹಾಕೊಂಡು ಗೆಲ್ಸ್ಕೋಬಹುದು ಅನ್ನೋದು ಅವ್ರಿಗೆ ಗೊತ್ತಿತ್ತು ಆಗಾಗ್ ಹಾಕಿದ್ರು ದಡ್ರ ಅವರು ಹ್ಮ್ ಅಂದ್ರೆ ಗ್ರೌಂಡ್ ಎಲ್ಲವನ್ನೂ ರಿಸರ್ಚ್ ಮಾಡಿರದವ್ರು ಎಸ್ ಸಿಡಿದೆದ್ದರು ನಾಲ್ಕಾಣಿ ನಷ್ಟ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡೆ ಮಾಡ್ಕೊಂಡಿರೋದವ್ರು ಬಟ್ ನಿಲ್ ಆದ್ಮೇಲೆ ಕೊಡಕ ಅವಕಾಶ ಇತ್ತು ಅವ್ರಿಗೆ ಹಿಂಗೆಲ್ಲ ಇವೆಲ್ಲ ಹಾಕ್ತಾ ಇರ್ಬೇಕಾರೆ ಆದ್ರೂ ಅವ್ರ ಬೇರ್ ನಮ್ಮವೇ ಮರ ಮೇಲ್ಗಡೆದ್ ಮಾತ್ರ ಜಗದೀಶ್ ಶೆಟ್ಟರ್ ಕಾಣ್ತಾ ಇದೆ ಕೆಳಗಡೆ ನೆಟ್ವರ್ಕ್ ನಮ್ದೆಂದು ಗೊತ್ತಿತ್ತು ಹ್ಮ್ ಹಾಗಾಗಿ ಈಗ ಕಾಂಗ್ರೆಸ್ ಮರ ಕಾಂಗ್ರೆಸ್ ಅಲ್ಲಿ ಜಗದೀಶ್ ಶೆಟ್ಟರ್ಗೆ ಬೇರಿಲ್ಲ ಹ್ಮ್ ಯಾರ ಕಾರ್ಯಕರ್ತ ಯಾರ ಬೂತು ಏನ್ ಕತೆ ಅಂತ ಈ ಹಿಂದೆ ಅವ್ರಿಗೆ ಯಶಸ್ ಅವಳಿಟ್ಟವರೋ ಹಿಂದೆ ಕಾಂಗ್ರೆಸ್ ಅಲ್ಲಿ ನಿಂತು ಸೋತಂತಹ ಮಹೇಶ್ ನಲ್ವಾಡ್ ಇಲ್ವಾ ಈಗ ಬಿಜೆಪಿಲಿ ಹೌದು ಇದಾರಲ್ಲ ಹ್ಮ ಶೆಟ್ಟರೇ ಒಂದು ದೊಡ್ಡ ಶಕ್ತಿ ಅಂತ ಏನಾರ ಕಾಂಗ್ರೆಸ್ ಅನ್ಕೊಂಡಿದ್ರೆ ಅದು ಭ್ರಮೆ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಅದೇ ಲಿಂಗಾಯತ ಸಮುದಾಯದ ಎಸ್ ಎಸ್ ಮಲ್ಲಿಕಾರ್ಜುನ ರವೀಂದ್ರನಾಥ್ ಸೋಲ್ಸಲ್ವಾ ದಾವಣಗೆರೆ ದಾವಣಗೆರೆ ಉತ್ತರ ಲಿಂಗಾಯತ ಧರ್ಮ ಮಾಡಕ್ ಹೋದಂತ ವಿನಯ್ ಕುಲ್ಕರ್ಣಿಯವರ ಸೋಲ್ಸಲ್ವಾ ಹ್ಮ್ ಧಾರವಾಡ ಧಾರವಾಡ ಗ್ರಾಮೀಣ ಜನ ವಿಚಾರ ಇದು ಹ್ಮ್ ಹಾಗಾಗಿ ಅಲ್ಲ ಅದೇ ಕಾಮಾನ್ಯವಾಗಿ ಈಗ ಆ ಕ್ಷೇತ್ರದ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಇಡೀ ರಾಜ್ಯಕ್ಕೆ ಡಿಪೆಂಡ್ ಆಗದೆ ಇರಬಹುದು ಜಗದೀಶ್ ಶೆಟ್ಟರ್ ಆ ಕ್ಷೇತ್ರಕ್ಕೆ ಆಗ್ಬಹುದು ಅದ್ಬಿಟ್ಟು ಇಡೀ ರಾಜ್ಯಕ್ಕೆಲ್ಲ ಆಗುತ್ತೆ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗೆಲ್ಲ ನಡೆದಂತ ಎರಡ್ ಸಾವಿರದ ಹದ್ಮೂರ್ ಚುನಾವಣೆಯಲ್ಲಿ ಒಂದ್ ಎಂ ಎಲ್ ಎ ಗೆಲ್ಸಕ್ಕಲ್ಲ ಬಿಜೆಪಿನ ಧಾರವಾಡದಲ್ಲಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಅರವಿಂದ್ ಬಿಲಾದ್ ಗೆದ್ದ್ ಅವ್ರ ತಾಕತ್ ಮೇಲೆ ಅವ್ರ ತಂದೆ ರಿಟೈರ್ಡ್ ಆದ್ರು ರಾಜಕಾರಣಕ್ಕೆ ರಾಜಕಾರಣ ಗೆದ್ರು ಎಸ್ ಇನ್ನೆಲ್ಲ ಗೆದ್ದಿದ್ ಕಾಂಗ್ರೆಸ್ ಅಲ್ಲಿ ಹ್ಮ್ ರೆಡ್ಡಿ ಗೆದ್ರಲ್ಲಿ ಏ ಇದು ಬೇರೆ ಕಥೆ ನೋಡ ಲಿಂಗಾಯತ ಚರ್ಚೆ ಮುಗಿಯೋ ತರ ಕಾಣಿಸ್ತಾನೆ ಇಲ್ಲ ಕೂಡ ಲಿಂಗಾಯತ ವಿಚಾರವಾಗಿ ಇದೆ ಸಿಎಂ ಆಗಿದ್ದಾಗಲೇ ಶಕ್ತಿ ಇರಲಿಲ್ಲ ಶೆಟ್ಟರ್ ಕೈಲಿ ಸಿಎಂ ಆಗಿ ನಂತರ ಬಂದಂತ ಚುನಾವಣೆಯಲ್ಲೇ ಶಕ್ತಿ ಪ್ರದರ್ಶನ ಮಾಡಕಾಗಲಿಲ್ಲ ಶೆಟ್ಟರ್ ಅವ್ರ ಕೈಲಿ ಇನ್ ಈಗ ಮಾಡ್ತಾರಾ ಮಾಡ್ತಾರ ಕ್ಷೇತ್ರದಲ್ಲಿ ಮಾಡ್ಕೋಬಹುದು ಅಷ್ಟೇ ಅದ್ ಬಿಟ್ಟು ಕರ್ನಾಟಕದಲ್ಲಿ ಮಾಡಕ್ಕಾಗಲ್ಲ ಅಂತ ಕರ್ನಾಟಕ ಧಾರವಾಡದಲ್ಲೇ ನಡೆಯಲ್ಲ ಧಾರವಾಡದ ಅವ್ರ ಕ್ಷೇತ್ರ ಅಷ್ಟೇ ಹೇಳಿದ್ದು ನೆಕ್ಸ್ಟ್